ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬತ್ಕುಣಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಕವಿತಾ ಈರಪ್ಪ ಹೊನ್ಕೊರೆ ಹಾಗೂ ಅವರ ಯಜಮಾನರಾದಂತಹ ಈರಪ್ಪ ಹೊನ್ಕೊರೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಪರವಾಗಿ ಹಾರ್ದಿಕ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ. ನಾನು ಕವಿತಾ ಈರಪ್ಪ ಹೊನ್ಕೊರೆ, ಇಂಡಿ ತಾಲೂಕಾ ಬತ್ಕುಣಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ನಾನು ನಮ್ಮ ಒಂದು ಕಿರು ಪರಿಚಯ ಸರ್ ನಮ್ಮ ವೀಕ್ಷಕರ ಮುಂದೆ. ನಮಸ್ಕಾರ ಸರ್. ನಮಸ್ಕಾರ. ನಾನು ಇಂಡಿ ತಾಲೂಕಿನ ಬತ್ಕುಣಕಿ ಗ್ರಾಮದ ಸಮಾಜ ಸೇವಕ. ಸಮಾಜ ಸೇವಕ ಆದರೂ ನಮ್ಮ ಮಿಸ್ಸೆಸ್ ಅವರು ಅಧ್ಯಕ್ಷರಿದ್ದಾರೆ. ತುಂಬ ಸಂತೋಷ ಸರ್. ತಾವು ರಾಜಕೀಯಕ್ಕೆ ಬರಲು ಕಾರಣ ಮತ್ತು ಪ್ರೇರಣೆ ಏನು ಸರ್? ಸರ್, ನಾನು ಬತ್ಕುಣಕಿ ಗ್ರಾಮ ಪಂಚಾಯತಿಗೆ ಒಮ್ಮೆ ನಿಂತು ಇಲೆಕ್ಷನ್ ನಿಂತು ನಾನು ಬಿದ್ದಿದ್ದೀನಿ ಸರ್. ಇದು ಬಳಿಕ ಜನರು ನನಗೆ ನೀ ಬಿದ್ದಿದ್ದೀ ಅಂತ ಹೇಳಿಸಿದ್ರೆ ನನಗೆ ಮತ್ತು ನನ್ನ ಮನೆತನ ಬಂದು ಜನರು ಸಮಾಜದವರು ಒಳ್ಳೆಯ ಬತ್ಕುಣಕಿ ಗ್ರಾಮದ ಜನರು ಎಲ್ಲರೂ ಕೂಡಿ ಬಂದು ನೀನು ಇಲೆಕ್ಷನ್ ನಿಂದಿರಬೇಕು, ನೀ ಯಾಕಂದರೆ ಬಿದ್ದಂಗಿದ್ದಿ, ನೀ ಒಳ್ಳೆ ಮನುಷ್ಯ ಇದ್ದಿ, ನೀ ಅಭಿವೃದ್ಧಿ ಮಾಡ್ತಿ ಬತ್ಕುಣಕಿ ಅಂತ ಹೇಳಿಸಿದ್ರೆ ನಮ್ಮ ಜನರು ಬಂದು ನನಗೆ ಒತ್ತಾಯ ಮಾಡಿದಾಗ ಸರ ಮಾಡಬೇಕು ನಾನು ಸರ ನಿಂತೀನಿ ಇಲೆಕ್ಷನ್ ಇತ್ತ ಅದು ನಮ್ಮ ಮನೆಯವರಿಗೆ ನಿಂದಿರಿಸಿಬಿಟ್ಟೆ. ನಾನು ನಿಂದಿರಿಸಿ ಅಂದರೆ ಪಕ್ಷೇತರ ಅಭ್ಯರ್ಥಿ ಆದ ಸರ್. ನಾನು ಪಕ್ಷೇತರದಿಂದ ನಿಂತೇವೆ ಸರ್. ನಿಂತು ಬಳಕು ನಮ್ಮದು ಸೀಟ ಬಂದು ಹಾರಿಸಿ ಬಂದೆ ಸರ್. ಬಂದೇವ್ರಿ ಸರ್. ಬಂದೇವ್ರಿ ಸರ್. ಬಂದ ಬಳಿಕ ನಮಗೆ ಅದು ಆದರೂ ಮೇಲೆ ಗೌರ್ಮೆಂಟ್ದಿಂದ ಸರ್ಕಾರದಿಂದ ನಮ್ಮದು ಕಷ್ಟ ಆಗಿಬೋದು ಸರ್. ಓಕೆ ಸರ್, ತುಂಬ ಸಂತೋಷ. ಹಾಗೆ ತಾವು ಒಂದು ಚುನಾಯಿತರಾಗಿ ಬಂದಮೇಲೆ ಯಾವ ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಸರ್? ಸರ್, ಬತ್ಕುಣಕಿ ಗ್ರಾಮದಲ್ಲಿ ಈಗ ನಮ್ಮ ಊರ ಶಾಲೆಯಲ್ಲಿ ಶೌಚಾಲಯ, ಕಾಂಪೌಂಡ್ರ ಏನು ಸರ್ ಕಾಂಪೌಂಡ್ರ, ರೈತರು ವರ್ಗಗಳು, ಬದು ನಿರ್ಮಾಣ, ದಾಳಿಂಬರು, ದ್ರಾಕ್ಷಿ ಹಂಡಗಳು, ಇವು ರೋಡುಗಳು ಸರ ಮಾಡ್ಬೇಕು ಸರ್. ರೋಡಿಂದು ನಮಗೆ ಸರ್ಕಾರದಿಂದ ರೋಡ್ ರೊಕ್ಕ ಇಲ್ಲ, ಗೌರ್ಮೆಂಟ್ ರೊಕ್ಕ ಇಲ್ಲ, ರೋಡಿಂದು ಕೆಲಸ ಇಲ್ಲಿಗ ಅನ್ಕ ಮುಂದೆ ಹೋಗಲಿ ಜನವರಿದಿಂದ ಮಾಡೋಣ ಅಂತ ಯುವ ಸಾಹೇಬರು ಅಂದ್ರು ಸರ್. ಅದು ಮುಂದೆ ಹೋಯ್ತು ಸರ್. ತುಂಬ ತುಂಬ ಸಂತೋಷ ಸರ್. ಹಾಗೆ ಸರ್, ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ ನಿಮ್ಮ ಊರಿನಲ್ಲಿ? ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಏನಾದರೂ ಮಾಡಿದ್ದೀರಾ ಅಥವಾ ಮುಂದೆ ಯಾವ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಿ? ಸರ್, ಈಗ ಹೊಸ ಕ್ರಯೋಜನ ಒಂದೆರಡು ಮಾಡಿದ್ವಿ ಸರ್. ಈಗ ಒಂದು ಗೌರ್ಮೆಂಟಿಂದ ಒಂದು ಬಾಯಿ ಒಂದು ಕೆರೆಯಲ್ಲಿ ಒಂದು ಮಲಾರ್ ಕೆರೆಯಲ್ಲಿ ಒಂದು ಬಾಯಿ ಸ್ಯಾಂಕ್ಷನ್ ಮಾಡಿ ಸರ್. ಅದೊಂದು ಸ್ಯಾಂಕ್ಷನ್ ಮಾಡಿ ಸರ್. ಈಗಾಗಲೇ ಒಂದೆರಡು ಬಾಯಿ ಅದಾವ ಸರ್, ಮತ್ತು ಈಗ ಒಂದು ಐದಾರು ಬೋರ್ ಅದಾವ ಸರ್. ನೀರು ಅದಾವ ಸರ್, ನೀರು ಅದಾವ ರೀ. ಒಂದರ ಬ್ಯಾಸಿ ಬಂದು ಲಾಸ್ಟ್ ಮೂಮೆಂಟಿಗೆ ಬಂದು ಒಂದರ ಕಂಬ ಇತ್ತು ಸರ್. ಕಂಬಿದ್ರು ಜನರಿಗೆ ನಾವು ನೀರು ಹಾಂಗಿ ಮಾಡಿಸಿ ನಾವು ಅಲ್ಲ ಹೆಲ್ಪ್ ಮಾಡಿದ್ವಿ ಸರ್. ನೀರಿನ ಅಸ್ತವಸ್ತ ಮಾಡಿಬಿಟ್ಟಿಲ್ಲ ಸರ್. ತುಂಬ ಸಂತೋಷ ಸರ್. ಹ್ಞೂ ಸರ್. ಮತ್ತೆ ಸರ್, ಅದೇ ರೀತಿ ಈಗ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಶೌಚಾಲಯದ ವ್ಯವಸ್ಥೆ ಹೇಗಿದೆ ಸರ್? ಮನೆಗೊಂದು ಶೌಚಾಲಯ ಮನೆಗೊಂದು ಶೌಚಾಲಯ ಇಲ್ಲರಿ ಸರ್. ಎಲ್ಲ ಶೌಚಾಲಯ ಮೊದಲು ಏನು ಮಾಡಿರಿ, ಎಲ್ಲ ಶೌಚಾಲಯ ಇದು ಮಾಡಿ ಬಿಲ್ಲನ್ನು ಎತ್ತುಕೊಂಡು ಕುಲ ಮಾಡಿಬಿಟ್ಟ ಸರ್. ಹಿಂದಿನ ಅಧಿಕಾರಿಗಳು ಶೌಚಾಲಯ ತಂದರಿ ಆಗಡ ಕೆಲಸ ಯಾವ ಆಗಿಲ್ಲ ಸರ್. ಯಾವ ಆಗಿಲ್ಲರಿ, ಒಂದು ನೂರಕ್ಕೆ ಒಂದು ಇಪ್ಪತ್ತೈದರಷ್ಟು ಸರ್ ಶೌಚಾಲಯ ಇದೆ ಸರ್ ನಮ್ಮ ಗ್ರಾಮದಲ್ಲಿ. ನಮ್ಮ ಪಂಚಾಯತಿಯಲ್ಲಿ ಒಟ್ಟು ಆಗೋದು ನೂರಕ್ಕೆ ಇಪ್ಪತ್ತೈದರಷ್ಟು ಆಗಿದೆ ಸರ್. ಎಪ್ಪತ್ತೈದು ಪರ್ಸೆಂಟ್ ಶೌಚಾಲಯ ಇಲ್ಲ ಸರ್. ಆ ಥರ ಸರ್ ಶೌಚಾಲಯದೊಂದು ನಮ್ಮ ಸರ್ಕಾರ ಬೇಕಾದ ಸರ್ಕಾರದಿಂದ ಅದು ಈಗ ಆಗಲ್ಲ, ಈಗ ಆಗಿ ಹೋಗ್ಯದ ಅಂತ ಅಲ್ತಾರ ಸರ್. ತುಂಬ ಸಂತೋಷ ಸರ್. ಈಗ ಒಂದು ಸ್ಮಶಾನ ಅಭಿವೃದ್ಧಿ ಅಂತ ಬರುತ್ತೆ. ನಮಸ್ಕಾರ. ಈ ಹಿಂದೆ ಆಗಿದೆಯೋ ಅಥವಾ ಮುಂಬರುವ ದಿನಗಳಲ್ಲಿ ಯಾವ ಒಂದು ಸ್ಮಶಾನ ಅಭಿವೃದ್ಧಿಗೆ ಯಾವ ಒಂದು ಯೋಜನೆಗಳನ್ನು ತಾವು ಹಾಕಿಕೊಂಡಿದ್ದಾರೆ ಸರ್? ಸ್ಮಶಾನ ಅಭಿವೃದ್ಧಿ ಸರ್ ಯಾವ ಹಾಕಿದ್ವಿ ಸರ್, ಹಾಕಿದ್ರು ಒಳ್ಳೆ ಅದು ಆಗಿಲ್ಲ ಸರ್, ಬಂದಿಲ್ಲ, ಆಗಿ ಬಂದಿಲ್ಲ ರೀ. ಒಳ್ಳೆ ಅವರು ತೆಗೆದು ಕಾಟ್ ಹೊಡೆದ್ರು ಸರ್. ಅಭಿವೃದ್ಧಿ ನಾವು ಮಾಡ್ಬೇಕಂತೇಳಿ ಎಲ್ಲ ಎಷ್ಟು ಬರೆದು ಕೊಟ್ಟಿವಿ ಸರ್. ಇದು ಬರಲ್ಲ, ಈಗ ಹಾಕಲ್ ಬರಲ್ಲ ಅಂತ ಹೇಳಿದ್ರೆ ಯುವ ಸಾಹೇಬರು ಅವ್ರ ಮೇಲಿಂದ ಅಧಿಕಾರಿಗಳು ಹೇಳ್ಯಾರ ಸರ್. ಆಗಲ್ಲ ಆಯ್ತು ಅಂತೇಳಿ ಗಪ್ಪು ಸರ್. ಈ ಮುಂದಿನ ಇದ್ರಾಗ ನಾವು ಮಾಡ್ಬೇಕು ಅಂತ ಅದ ಸರ್ ಅಭಿವೃದ್ಧಿ ಮಾಡಬೇಕು ಇದು ಮಸೇಂದು. ಅದನ್ನೊಂದು ಮನಸ್ಸಿನಲ್ಲಿ ಎಲ್ಲರೂ ಕೂಡಿ ಮೆಂಬರ್ ಮೀಟಿಂಗ್ ಇಟ್ಕೊಂಡು ಮಾಡ್ಬೇಕು ಅಂತ ವಿಚಾರ ಸರ್. ತುಂಬ ಸಂತೋಷ ಸರ್. ಹಾಗೆ ಸರ್, ಒಂದು ಬಸವ ಯೋಜನೆ ಅಡಿಯಲ್ಲಿ ಮನೆಗಳು ಅಂತ ಬರುತ್ತೆ, ಅದರಗೋಸ್ಕರ ಯಾವ ಒಂದು ಯೋಜನೆಗಳನ್ನು ಹಾಕಿಕೊಂಡಿದ್ದೀರಾ ಅಥವಾ ಈ ಆರು ತಿಂಗಳ ಅವಧಿಯಲ್ಲಿ ಏನಾದರೂ ಕೊಡಿಸಿದ್ದೀರಾ ಅಥವಾ ಯಾವ ರೀತಿ? ಯಾವ ಕೊಟ್ಟಿಲ್ಲ ಸರ್. ಹೌದು, ಯಾವ ಕೊಟ್ಟಿಲ್ಲ ಸರ್, ಯಾವ ಕೊಟ್ಟಿಲ್ಲ. ಈಗ ಯಾವ ಬಂದಿದೆ ಸರ್, ಈಗ ಕೊರೋನಾದಿಂದ ಯಾವ ಸರ್ಕಾರ ಇಲ್ಲ, ಸರ್ಕಾರದಿಂದ ಅನುದಾನ ಕಮ್ಮದಂತ ಇದೆ ಹೋದಾಗ ಇದೆ ಆಯ್ತು ಸರ್. ಅದಕ್ಕಾಗಿ ನಾವು ಮುಂದೆ ಅದಕ್ಕೆ ಭಾಳ ಇದು ಮಾಡಿಲ್ಲ ಸರ್. ಇನ್ನು ಮುಂದೆ ನಾವು ಜನರಿಗೆ ಏನೇ ಸರ್ಕಾರ ಆಗಬೇಕು, ಮನೆ ಪಿನಿ ತರಬೇಕು ಗೌರ್ಮೆಂಟ್ದಿಂದ ಹೋಗಿ ಬೆಂಗಳೂರು ಹೋಗಿ ನಮ್ಮ ಇದರಲ್ಲಿ ಅದ ಸರ್. ತುಂಬ ಸಂತೋಷ ಸರ್. ಹಾಗೆ ಸರ್, ಈಗ ತಮ್ಮ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ
कम्युनिटी समुदाय भवन अंत बरते अब अथवा मुंबर दिन अदर यहाँ योजना हाक सर सर समुदाय भवन सर आगे सर आगे रही समाज नमग इदल सर ಸಿಸಿ ರೋಡ್ ಅಲ್ಲಿ ಸರ್ ಒಟ್ಟ ಊರಲ್ಲಿ ಊರಲ್ಲಿ ಸಿಸಿ ರೋಡ್ ಅಂತ ಒಂದು ಎರಡು ವಾರ್ಡ್ನಲ್ಲಿ ಎಟ್ಟು ಭಾಳ ಇದಾಗ್ಬಿಡ್ತು ಸರ್ ಒಟ್ಟು ಯಾವಾಗಿಲ್ಲ ಸರ್ ಒಟ್ಟರಿ ತುಂಬ ಸಂತೋಷ ಅದರ ಕಾಲ ನಾವು ಸರ್ ಒಂದು ಇನ್ನು ಹೋಗ್ಬೇಕು ಎಲ್ಲರ ಮೇಲೆ ಜಡಪಿಗೆ ಹೋಗ್ಬೇಕು ಬೆಂಗಳೂರಿಂದ ಎಲ್ಲರಿ ಆ ಒಟ್ಟು ಮಾಡ್ಕೊಂಡು ತಂದು ನಮ್ಮ ಜನರಿಗೆ ಒಂದು ಸ್ವಚ್ಛ ಅಂತ ಮಾಡ್ಬೇಕು ಸರ್ ನಮ್ಮ ಅಭಿಪ್ರಾಯ ಸರ್ ತುಂಬ ಸಂತೋಷ ಸರ್ ಈಗ ಹಿಂದೆ ಕೊರೋನಾ ಅಂದು ಮಹಾಮಾರಿ ಬಂದಿತ್ತು ಹೌದು ಸರ್ ಆ ಸಮಯದಲ್ಲಿ ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ಹೇರಿತ್ತು ಸರ್ ಆ ಸಮಯದಲ್ಲಿ ತಾವು ಒಂದು ಜನಪ್ರತಿನಿಧಿಯಾಗಿ ಬತ್ಕೊಂಡಿಗೆ ಗ್ರಾಮದ ಅಧ್ಯಕ್ಷರಾಗಿ ಜನರ ಜೊತೆ ಯಾವ ರೀತಿ ಸ್ಪಂದಿಸಿದಿರಿ ಸರ್ ತಾವು ಮಾಡಿದ್ರು ಸರ್ ಅವರ ಜೊತೆ ಸೇವಾ ತೋಣ ಸರ್ ಅವರು ಈ ಕೊರೋನಾ ಕಾಲಾಗ ಎಲ್ಲರ ಮನೆ ಮಂತ್ರಿಗೆ ಹೇಳಿದ್ರು ಸರ್ ಇದು ನೀವು ಕೋವಿಡ್ ಬಂದಾಗ ಕೋವಿಡ್ ಮಾಡ್ಕೋರಿ ಮತ್ತೆ ಜನರಿಗೆ ನಮಗೆ ಅನುಕೂಲ ಆಗಲಿ ಜನರಿಗೆ ಅನುಕೂಲ ಆಗಬಾರ್ದು ನಮಗೆ ಅನುಕೂಲ ಆಯ್ತಾ ನಾವು ನಮಗೂ ಅನುಕೂಲ ಆಗಬಾರ್ದು ಒಳ್ಳೆಯದು ಜನರಿಗೆ ಒಳ್ಳೆಯ ಭಾವದಿಂದ ಚಲೋ ನಡಿಬೇಕು ಜನರಿಗೆ ಒಟ್ಟ ಅಸ್ತವ್ಯಸ್ತ ಆಗ್ಬಿಡ್ತೇವೆ ನಾವು ಬೇಡ್ಕೊಂಡಿವಿ ಸರ್ ಮತ್ತೆ ಮಾಸ್ಕ್ ಅದನ್ನೆಲ್ಲ ವಿತರಣೆ ಏನಾದರೂ ಮಾಡಿದ್ದೀರಾ ಸರ್ ಮಾಸ್ಕ್ ಸರ್ ಕೊಟ್ಟಿವಿ ಸರ್ ಪಂಚಾಯತಿ ಬಂದಿಷ್ಟು ಬಂದ್ವಿ ಸರ್ ಅವ್ರಿಗೆ ಮಾಸ್ಕ್ ಕೊಟ್ಟಿದ್ರಿ ಮತ್ತು ಅವರಿಗೆ ಸರ್ಕಾರ ಮನೆ ಮನೆ ಹೋಗಿ ಸಂದ್ರೆ ಕೋವಿಡಿಗೆ ಹೇಳಿದವ್ರು ಸರ್ ಬರೀ ಆರೋಗ್ಯದ ಕಿಟ್ಗಳನ್ನು ಕೆಲವು ಕಡೆ ಕೆಲವು ನಾಯಕರು ರಾಜಕೀಯ ನಾಯಕರು ಹಂಚ್ತಾ ಇದ್ರು ತಾವು ಕೂಡ ಆ ರೀತಿ ಏನಾದರೂ ಆರೋಗ್ಯದ ಕಿಟ್ಗಳನ್ನು ಹಂಚಿದ್ದೀರಾ ಸರ್ ತಮ್ಮ ಕ್ಷೇತ್ರದ ಸರ್ ಹಂಚಿ ಸರ್ ನಾವು ಭಾಳ ಸಿಬ್ಬಂದಿಗಳಿಗೆ ಆಶಾ ಕಾರ್ಯಕರ್ತರಿಗೆ ಇವರಿಗೆ ಇಟ್ಟು ಹಂಚಿ ಸರ್ ನಮ್ಮದು ಈ ಸದ ನಾವು ಏನ್ರೆ ಮಾಡ್ಬೇಕಂದ್ರೆ ಸರ್ ಒಂದು ನಮಗೆ ಎಲ್ಲ ಪರಿಸ್ಥಿತಿ ನಮ್ಮ ಪರಿಸ್ಥಿತಿನೇ ಮಲೆ ಇದಾವೆ ಸರ ಈಗ ಪಂಚಾಯತಿನ ತೆಗಿಬೇಕಂದ್ರು ಒಳಗೆ ಬರಲ್ಲ ಬರಲ್ಲ ನಮ್ಮ ಪಿ ಡಿ ಅವರು ಮೊದಲು ಬರಲ್ಲ ಇದೇನು ಮಾಡಕ್ಕೆ ಬರಲ್ಲ ತೆಗಿ ಬರಲ್ಲ ರೀ ಇದೇ ಅನ್ಕೋತೀವಿ ಸರ್ ಆಯ್ತು ಅಂತ ಹೇಳಿ ನಾವೊಂದು ಅಲ್ಲಿದಾಗ ಮುಗಿದೇ ಬಿಡ್ತು ಮುಂದೆ ಬಂದು ತಹಸೀಲ್ದಾರ್ ಸಾಹೇಬ್ರು ಬಂದ್ರಿ ಎಲ್ಲ ಬಂದು ಗುಡಿಯಲ್ಲಿ ನಮ್ಮ ಊರು ಬಸವೇಶ್ವರ ಗುಡಿಯಲ್ಲಿ ಬಂದು ಅವರೆಲ್ಲ ಫಂಕ್ಷನ್ ಮಾಡಿ ಈ ಒಳ್ಳೆಯದರಿಂದ ಚೆಂದಾಗಿ ಓಲೆಪ್ಪ ಪಂಚಾಯತಿ ಈಗ ಈ ಕೊರೋನಾ ಅನ್ನೋದು ಇದು ನಿಮ್ಗೆ ಕೋವಿಡಿಯನ್ನು ಎಲ್ಲರಿಗೂ ಲಸಿಕೆಯನ್ನು ಹಾಕ್ಸರಿ ಅಂತೇಳಿ ನಮ್ಮ ತಹಸೀಲ್ದಾರ್ ಸಾಹೇಬ್ರು ಎ ಡಿ ಎಲ್ ಸಾಹೇಬ್ರು ಎಲ್ಲ ಬಂದು ನಮ್ಮ ತಲಾಟೆಯವರು ಎಲ್ಲ ಬಂದು ನಮಗೆ ಸಹಕಾರ ಮಾಡಿ ಹೇಳಿ ಸರ್ ಹೋದ್ರಿ ಅದ್ರ ಮೇಲೆ ಸರ್ ನಮ್ಗೆ ಬತ್ಕೊಂಡಿಕೆಯಲ್ಲಿ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಕೋವಿಡಿಯನ್ನು ಹಾಕ್ಸಿದ್ದಾರೆ ಹೌದು ಅಂದ್ರೆ ಒಂದು ನಿಮ್ಮ ತಹಸೀಲ್ದಾರರ ಒಂದು ಆದರ್ಶದ ಮೇರೆಗೆ ನೀವು ಎಲ್ಲಾ ಜನರಿಗೆ ಮನವೊಲಿಸಿ ಒಂದು ಲಸಿಕೆನ ಹಾಕೋ ಕಾರ್ಯಕ್ರಮ ಮಾಡಿದ್ರಿ ತುಂಬಾ ಸಂತೋಷ ಸರ್ ಅದೇ ರೀತಿ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು ಸರ್ ತಮ್ಮ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಮತ್ತೆ ಮುಂಬರುವ ದಿನಗಳಲ್ಲಿ ಯಾವ ಒಂದು ಯೋಜನೆಗಳನ್ನು ತಾವು ಹಾಕಿಕೊಂಡಿದ್ದೀರಾ ಸರ್ ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಯಾವ ರೀತಿ ಯೋಜನೆಗಳನ್ನು ಹಾಕಿದ್ದೀರಿ ಶಿಕ್ಷಣದ ಬಗ್ಗೆ ಶಿಕ್ಷಣ ಸರ್ ನೋಡಿ ಸರ್ ಈಗರೆ ಕೋವಿಡ್ ಆಗಿ ಶಾಲಿನೇ ಎಲ್ಲ ಬಂದಿದ್ರು ಈಗ ಮುಂದಿನ ಶಿಕ್ಷಣಕ್ಕೆ ಒಂದರ ನಮ್ಮ ಶಾಲೆಗಳು ಇಲ್ಲ ಸರ್ ಬತ್ಕೊಂಡಿ ಗ್ರಾಮದಲ್ಲಿ ಶಾಲೆಗಳು ಬಿದ್ದವ್ರಿ ಶಾಲೆಗೆ ವ್ಯವಸ್ಥೆನೇ ಇಲ್ಲ ಸರ್ ಈಗ ಶಾಲೆಗೆ ವ್ಯವಸ್ಥೆನೇ ಅನ್ನೋದು ಏನೂ ಇಲ್ಲ ಅದು ವ್ಯವಸ್ಥೆ ಕಾಲ ನಾವು ಒಂದರ ಏನ್ರಿ ಬಡದೇಡಿ ಜಡ್ಪಿಯಿಂದ ಏನೊಂದು ಶಾಲೆಗಳಿಗೆ ಒಂದೆರಡು ಹೊಸ ಶಾಲೆ ಆಗ್ಬೇಕು ಸರ್ ಇನ್ನೊಂದೆರಡು ಶಾಲೆಗಳು ಶೌಚಾಲಯ ಆಗಿಲ್ಲ ಸರ್ ಅವು ಬಿಟ್ಟು ಒಟ್ಟು ಸಹಕಾರ ಆಗ್ಬೇಕು ಅಂಗನವಾಡಿ ಕೇಂದ್ರಗಳು ಏನಾದರೂ ಇದೆಯಾ ಸರ್ ಅಥವಾ ದಿನಗಳಲ್ಲಿ ಮಾಡಿ ಅಂಗನವಾಡಿ ಶಾಲೆಗಳೊಂದು ಮಾಡ್ಬೋದು ಆಸೆ ಸರ್ ನಮ್ಗೆ ಅದವ್ರು ಸರ್ ಅಂಗನವಾಡಿ ಒಂದು ಎರಡು ಮೂರು ಶಾಲೆ ಅದವ್ರು ಸರ್ ತುಂಬ ಸಂತೋಷ ಸರ್ ಅದೇ ರೀತಿ ಈಗ ಒಂದು ಅಂಗವಿಕಲರಿಗೆ ಹಾಗೂ ಮಹಿಳೆಯರಿಗೆ ಅವರ ಅನುಕೂಲಕ್ಕಾಗಿ ತಾವು ಯಾವ ಒಂದು ಮಹತ್ವದ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಾ ಸರ್ ಈಗಾಗಲೇ ಸರ್ ನಮ್ಮ ಪಂಚಾಯತಿಯಲ್ಲಿ 15 ಹಣಕಾಸಿನಲ್ಲಿ ಅಂಗವಿಕಲರಿಗೆ ದುಡ್ಡು ಬಂದ ಸರ್ ಅವ್ರಿಗೆ ಅವ್ರಿಗೆ ಕರೆಸಿ ಮಾಡಿ ಅವ್ರಿಗೆ ಏನದ ಅವ್ರು ಬರ್ತಕ್ಕದ್ದು ಅವ್ರಿಗೆ ಅವ್ರಿಗೆ ಮೂಡಿಸ್ಬೇಕಂದ್ರೆ ಆಸೆ ಸರ್ ಅಂಗವಿಕಲರಿಗೆ ಅಂದ್ರೆ ನಿಜವಾದ ಫಲಾನುಭವಿಗಳನ್ನ ಪಟ್ಟಿ ಮಾಡಿ ಸರಿಯಾದ ಸಮರ್ಪಕವಾಗಿ ಬಳಕೆ ಆಗ್ಬೇಕು ಅನ್ನೋದು ಒಂದು ಉದ್ದೇಶ ತುಂಬಾ ಸಂತೋಷ ಸರ್ ಸರ್ ಈ ಭಾಗದಲ್ಲಿ ರೈತರಿಗೋಸ್ಕರ ಯಾವ ಒಂದು ಯೋಜನೆಗಳು ತಾವು ಹಾಕಿಕೊಂಡಿದ್ದೀರಾ ಅಥವಾ ಹಿಂದಿನ ಅಧಿಕಾರ ಅವಧಿಯಲ್ಲಿ ಆಗಿದೆ ಕೆಲಸಗಳು ಈಗ ನಮ್ಮ ಅಧಿಕಾರ ಬಂದ ಬಳಿಕ ಸರ್ ನಾನು ರೈತರ ಎಷ್ಟು ಪ್ರಯೋಜನ ಮಾಡಿದ್ರು ರೈತರ ಸಲಹೆ ಮಾಡಿ ಸರ್ ರೈತರಿಗೆ ಹೆಲ್ಪ್ ಆಗ್ಬೇಕು ಸರ್ ರೈತರ ಸಲುವಾಗಿ ಸರ ಈಗ ರೋಡ್ಗಳಲ್ಲಿ ಸರ ರೈತರ ಪರಿಸ್ಥಿತಿ ಭಾಳ ಕೆಟ್ಟ ಹೋಗಿಬಿಡ್ ಸರ್ ಎಲ್ಲಿ ಊರೊಳಗೆ ಎಷ್ಟು ರೈತರು ಅದಲ್ಲ ರೈತರಿಗೆ ಹೋಗ್ಬೇಕಂದ್ರೆ ಹೊಲಕ್ಕೆ ಹೋಗ್ಬೇಕಂದ್ರೆ ಮಕ್ಕಳ ಮಠ ಗಾರಿ ಸರ್ ಕೆಸರ ನೀರು ನಲ್ಲಿ ಭಾಳ ತ್ರಾಸ ಸರ್ ಇವತ್ತು ರೈತರ ಕಾಲಕ್ಕೆ ಸರ್ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ನಮ್ಮ ಆಸೆ ಸರ್ ರೈತರಿಗೆ ಒಟ್ಟು ಒಳ್ಳೇದಾಗಬೇಕು ರೈತರು ಒಳ್ಳೇಬೇಕು ಅಭಿವೃದ್ಧಿ ಆಗಬೇಕು ಊರ ಒಳಗೆ ಸ್ವಚ್ಛತೆ ಇರಬೇಕು ಅನ್ನೋದು ನನ್ನ ಆಸೆ ಸರ್ ಓಕೆ ಸರ್ ಹಾಗೆ ಸರ್ ನಮ್ಮ ಹೊಲ ನಮ್ಮ ದಾರಿ ಅಂತ ಬರುತ್ತೆ ಅದರಲ್ಲಿ ತಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಸರ್ ರೈತರಿಗೋಸ್ಕರ ನಮ್ಮ ಹೊಲ ನಮ್ಮ ದಾರಿ ಯೋಜನೆ ಅಡಿಯಲ್ಲಿ ಯಾವ ಯಾವ ಒಂದು ರೈತರಿಗೆ ರಸ್ತೆ ಮಾಡುವ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ರೈತರು ಸರ್ ಈ ರೈತರಿಗೆ ಕೆಲಸಗಳು ಒಂದು ಎರಡು ರೋಡ್ಗಳು ಆಗ್ಯಾವ ಸರ್ ನಮ್ಮ ಕೈಲಿ ಎರಡು ರೋಡ್ ಎರಡು ಆಗ್ಯಾವ ಸರ್ ಮತ್ತೆ ಮೂರನೇ ನಾಗ ಮಾಡ್ಬೇಕಂದ್ರೆ ಸರ್ ಜನ ಎಲ್ಲ ಪಂಚಾಯತಿ ಬಂದಿರ ಸರ್ ಬಂದರು ಅವ್ರಿಗೆ ಅವಕಾಶ ಅಂದ್ರೆ ರೊಕ್ಕನೇ ಇಲ್ಲ ದುಡ್ಡು ಬರಲ್ಲ ಪಂಚಾಯತಿಗೆ ಮತ್ತು ರಸ್ತೆಗೆ ಬರಲ್ಲ
ರೈತ ವರ್ಗಕ್ಕೆ ಅದು ಪಿಡಿಯೋರ ಸರ್ ಅಂದ್ರೆ ಸರ್ ಆ ಪಿಡಿಯೋರ ಅಂದ್ರೆ ಬಳಕ ಸರ್ ನಾವು ಒತ್ತೆ ಮಾಡಿ ಒಂದು ಎರಡು ರೋಡ ಮಾಡ್ಸಿ ಸರ್ ಗುಡಿ ಒಂದು ಇನ್ನೊಂದು ಮತ್ತೊಂದು ರೋಡ ಅಂತ ಸರ್ ಮಾಡ್ಸಿ ಸರ್ ಈಗ ಜೆಜೆಎಂ ಜೆಜೆಎಂ ಎನ್ಆರ್ಜಿ ಎನ್ಆರ್ಜಿ ಮತ್ತೆ ಜೆಜೆಎಂ ಒಂದು ಒಂದು ಸವಿಸ್ತಾರವಾಗಿ ಮಾಹಿತಿ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ ಈಗ ಸರ್ ಒಂದು ನಮ್ಮ ಪಂಚಾಯತಿ ಒಳಗೆ ಬೂದಳ ಗ್ರಾಮದಲ್ಲಿ ಜೆಜೆಎಂ ಆಗಿದೆ ಸರ್ ಓಕೆ ಬೂದಳ ಗ್ರಾಮದಲ್ಲಿ ಇನ್ನಲ್ಲೇ ನಮ್ಮಲ್ಲಿ ಇಲ್ಲಿ ಕಾಟೆವಸ್ತಿ ಪೋಜರವಸ್ತಿ ಇಲ್ಲೊಂದು ಸರ್ವೆ ಮಾಡ್ಕೊಂಡಿದೆ ಸರ್ ಸರ್ವೆ ಮಾಡ್ಕೊಂಡಿದೆ ಇದು ಬತ್ಕುಣಿಕಿ ಗ್ರಾಮದಲ್ಲಿ ಸರ್ವೆ ಆಗಿಲ್ಲ ಸರ್ ನಾರಿ ಜೆಜೆಎಂ ರೀ ಅದಿಟ್ಟು ನಮ್ಮದು ಜೆಡಿಪಿ ಕೇಳನ ಏನು ಬರ್ತದೆ ನಿಮ್ಮ ಊರಿಗೆ ಬರ್ತದೆ ಅಂದಾರ ಸರ್ ಆದ್ರೆ ಏನ ಬಂದಿಲ್ಲ ರೀ ಏನ ಸರ್ವೆ ಮಾಡಕ್ಕೆ ಬಂದಿಲ್ಲ ಅವರು ಹಾಗೆ ಸರ್ ಈಗ ಒಂದು ಕೊರೋನಾದ ಮೂರನೇ ಅಲೆಯು ದೇಶದಲ್ಲಿ ಒಂದು ಆತಂಕವನ್ನು ಮೂಡಿಸಿದೆ ಅದರ ಮುಂಜಾಗ್ರತೆ ಕ್ರಮ ಅಂತ ತಾವು ಯಾವ ರೀತಿ ತಮ್ಮ ಕ್ಷೇತ್ರದ ಜನರಿಗೆ ಒಂದು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಸರ್ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಿ ಸರ್ ಯೋಜನೆ ಸರ್ ನೋಡ್ರಿ ಜನರಿಗೆ ಇವತ್ತು ನಾವು ಒಂದು ಸಹಕಾರ ಮಾಡಿಕೊಂಡು ಜನರಿಗೆ ಅನ್ನ ಆಗಬಾರ್ದು ಅಂತ ಹೇಳಿ ಸರ್ ಅವ್ರಿಗೆ ಒಳ್ಳೇದು ಒಂದು ದಾರಿ ತೋರಿಸ್ಬೇಕು ಅಂತ ನಮ್ಮೆಲ್ಲರೂ ಅಭಿಪ್ರಾಯ ಸರ್ ಮೆಂಬರ್ಗಳು ಪಂಚ ನಾವು ಚೇರ್ಮನ್ ಕೂಡಿ ಇಲ್ಲ ಅದರ ಜೊತೆಯಲ್ಲಿ ಲಸಿಕೆ ಹಾಕಿಸೋದು ಯಾವ ಥರದ್ದು ಏನೇನು ಮಾಡ್ತಾ ಇದ್ದೀರಾ ಸರ್ ಸರ್ ಲಸಿಕೆ ಟಾಕ್ಸಿ ಸರ ಲಸಿಕೆ ಹಾಕ್ಸಿ ಅವ್ರಿಗೆ ಒಂದು ಸರ್ ಸಹಕಾರ ಸರ ಇವಂದ ಏನು ಡೋಲ್ ಆಪಿಲ್ಲ ಇವ ಹಂಗಲ್ರಿ ದುಳ್ಳಾರ ಅವ್ರಿಗೆ ಇಂಪಾಸ್ತಿದ್ದವ್ರಿಗೆ ಇದೊಂದು ಸರ್ ಅವ್ರಿಗೊಂದು ಇಟ್ಟು ತುಂಬ ಸಂತೋಷ ಸರ್ ಇಷ್ಟೊತ್ತು ತಮ್ಮ ರಾಜಕೀಯ ಅನುಭವ ಹಾಗೂ ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮ್ಮೊಂದಿಗೆ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ